नमस्कार वीक्षकरे, वेल्थ इंफो चानल के स्वागत। नानु निम्म सुमंत वीक्षकरे। स्टॉक मार्केटली भाळष्टु इंस्पिरेशन स्टोरीस केळिरुत्तीर। विप्रो, इन्फोसिस, 1995 अल्लि 2000 नावु ई ओंदु कंपनी 1,10,000 रूपायि इन्वेस्टमेंट माडिद्रे इवाग इष्टु कोटि एल्ल आगता इत्तु अंत हेळि। बट अंतद्दे ओंदु इंस्पिरेशन स्टोरी जोते नानु निम्म मुंदे बंदिद्दीनि। नानु 1995 गे 2000 गे नानु निमगे कर्कोंडु होगोदिल्ल। 2011 अल्लू कूड नावु केलवोंदु कंपनिगळल्लि नावु इन्वेस्टमेंट माडिद्रे अवु इवत्तिन दिन कोट्यान गट्टले ಒಂದು ಅಮೌಂಟ್ನ ರಿಟರ್ನ್ಸ್ ನಾವು ಜನ್ರೇಟ್ ಮಾಡಿದ್ದೇವೆ। ಅದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ। ಅದೇ ಥರ 2020ರಲ್ಲೂ ಕೂಡ ನಾವು ಕೆಲವೊಂದು ಕಂಪ್ನಿಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮ್ಮ ಕಣ್ಣ ಮುಂದೆ ಇವತ್ತಿನ ಲಕ್ಷಾನುಗಟ್ಟಲೆ ರಿಟರ್ನ್ಸ್ ನಾವು ಕೊಟ್ಟಿದ್ದೇವೆ। ಸೊ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಸಣ್ಣ ಇನ್ಸ್ಪಿರೇಷನ್ನ ನಾನು ನಿಮಗೆ ತುಂಬ್ತಾ ಇದ್ದೀನಿ। ಇಕ್ವಿಟಿ ಬಂದುಬಿಟ್ಟು ಲಾಂಗ್ ಟರ್ಮಲ್ಲಿ ನಿಮಗೆ ಒಂದು ಒಳ್ಳೆ ವೆಲ್ತ್ ಅನ್ನೋದು ಕ್ರಿಯೇಟ್ ಮಾಡುತ್ತೆ। ಕಂಟಿನ್ಯೂಸ್ ಆಗಿ ಬೈ ಆ್ಯಂಡ್ ಸೆಲ್ ಮಾಡಿದರೆ ನಮಗೊಂದು ದೊಡ್ಡ ವೆಲ್ತ್ ಅನ್ನೋದು ಕ್ರಿಯೇಟ್ ಆಗೋದಿಲ್ಲ। ನೀವು ಒಂದು ಕಂಪ್ನಿ ಜೊತೆ, ಒಳ್ಳೆ ಕಂಪ್ನಿ ಜೊತೆ ನೀವೇನಾದರೂ ಲಾಂಗ್ ಟರ್ಮ್ವರೆಗೆ ನೀವಿದ್ರಂದರೆ ಅದು ನಿಮಗೆ ಒಂದು ಒಳ್ಳೆ ವೆಲ್ತ್ ಅಂತಲೂ ಕ್ರಿಯೇಟ್ ಮಾಡೇ ಮಾಡುತ್ತೆ। ಸೊ ನಾನು ಇವತ್ತಿನ ದಿನ ನಿಮಗೆ 2011ರಲ್ಲಿ ನಾವೇನಾದರೂ ಕೆಲವೊಂದು ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅವು ಇವತ್ತಿನ ದಿನ ಕೋಟ್ಯಾನುಗಟ್ಟಲೆ ರಿಟರ್ನ್ಸ್ ನಾವು ಜನ್ರೇಟ್ ಮಾಡಿದ್ದಾವೆ। 2011 ಏನು 10 ವರ್ಷದ ಹಿಂದೆನೇ ಹೋಗಿದ್ದೀವಿ ಅಷ್ಟೇ ನಾವು। ಬಟ್ ಇವತ್ತು ಕೂಡ 2020ರಲ್ಲೂ ಕೂಡ ಕೆಲವೊಂದು ಕಂಪ್ನಿಗಳು ತುಂಬ ಚೆನ್ನಾಗಿ ರಿಟರ್ನ್ಸ್ನ ಕೊಟ್ಟಿದ್ದಾವೆ। ಅವು ಎರಡನ್ನೂ ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ। ಸೊ ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ಕಂಪ್ನಿನ ನೀವು ಐಡೆಂಟಿಫೈ ಮಾಡಿ ಅದರಲ್ಲಿ ನೀವು ಲಾಂಗ್ ಟರ್ಮ್ವರೆಗೆ ನೀವೇನಾದರೂ ಆ ಒಂದು ಕಂಪ್ನಿಯಲ್ಲಿದ್ದರೆ ಇಕ್ವಿಟಿ ನಿಮಗೆ ತುಂಬ ಒಳ್ಳೆ ರಿಟರ್ನ್ಸ್ನ ನಿಮಗೆ ಜನ್ರೇಟ್ ಮಾಡುತ್ತೆ ಒಂದು ಲಾಂಗ್ ಟರ್ಮಲ್ಲಿ। ಸೊ ಈ ಎಲ್ಲ ಸ್ಟಾಕ್ಸ್ಗಳು ನಿಮಗೊಂದು ಇನ್ಸ್ಪಿರೇಷನ್। ವೀಕ್ಷಕರೇ, ನಾವು ಈ ಒಂದು ಐಕರ್ ಮೋಟರ್ಸ್ ರಿಟರ್ನ್ಸ್ ನಾವು ನೋಡ್ತಾ ಹೋದಾಗ, ಯಾರಾದರೂ 1 ಲಕ್ಷ ರೂಪಾಯಿನ ಈ ಒಂದು ಐಕರ್ ಮೋಟರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹಾಗೆ ಬಿಟ್ಟಿದ್ರೆ ಈ ಒಂದು ಕಂಪ್ನಿ ಬಂದುಬಿಟ್ಟು ಇವತ್ತಿನ ದಿನ ಅದರೊಂದು ರಿಟರ್ನ್ಸ್ ಬಂದುಬಿಟ್ಟು 2 ಕೋಟಿ ರೂಪಾಯಿವರೆಗೂ ಕೂಡ ಅದು ಜನ್ರೇಟ್ ಮಾಡಿದೆ। ಅದೇ ಥರ ಈ ಒಂದು ಅಜಂತಾ ಫಾರ್ಮಾದಲ್ಲಿ ಯಾರಾದರೂ 1 ಲಕ್ಷ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿದರೆ 2011ರಲ್ಲಿ ಅದರ ಒಂದು ವ್ಯಾಲ್ಯೂ ಬಂದುಬಿಟ್ಟು ಇವತ್ತಿನ ದಿನ 58 ಲಕ್ಷ ರೂಪಾಯಿ ಆಗಿದೆ ನೋಡಿ। ಸೊ ನೆಕ್ಸ್ಟ್ ವೀಕ್ಷಕರೇ, ಅವಂತಿ ಫೀಡ್ಸಲ್ಲಿ ಯಾರಾದರೂ 1 ಲಕ್ಷ ರೂಪಾಯಿನ 2011ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರ ಒಂದು ವ್ಯಾಲ್ಯೂಯೇಷನ್ ಇವತ್ತಿನ ಬಂದುಬಿಟ್ಟು 2,17,00,000 ರೂಪಾಯಿ ಆಗ್ತಾ ಇತ್ತು। ಅವಂತಿ ಫೀಡ್ಸ್ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯ ರಿಟರ್ನ್ಸ್ನ ಅದು ಇನ್ವೆಸ್ಟರ್ಸ್ಗೆ ಜನ್ರೇಟ್ ಮಾಡಿದೆ। ಇವತ್ತಿಗೂ ಕೂಡ ಅದು ಒಂದು ಒಳ್ಳೆಯ ಕಂಪ್ನಿ ಇದೆ। ಸೊ ಅದೇ ಥರ ವೀಕ್ಷಕರೇ, ನಾವು 2020ಕ್ಕೆ ಬಂದಾಗ 2020ರಲ್ಲಿ ಯಾರಾದರೂ ಈ ಒಂದು ಲೂರಾ ಸ್ಲ್ಯಾಬ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ 1 ಲಕ್ಷ ರೂಪಾಯಿನ ಅದು ಇವತ್ತಿನ ದಿನ 4,94,000 ರೂಪಾಯಿ ಆಗಿರುತ್ತೆ। ಡಿಕ್ಸಾನ್ ಟೆಕ್ನಾಲಜಿ ತುಂಬ ಅಂದರೆ ತುಂಬ ಚೆನ್ನಾಗಿ ರಿಟರ್ನ್ಸ್ನ ಕೊಟ್ಟಿದೆ। 2020ರಲ್ಲಿ ಯಾರಾದರೂ 1 ಲಕ್ಷ ರೂಪಾಯಿನ ಈ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವತ್ತಿನ ದಿನ ಅದರೊಂದು ವ್ಯಾಲ್ಯೂಯೇಷನ್ ಬಂದುಬಿಟ್ಟು 5,14,000 ರೂಪಾಯಿ ಆಗಿದೆ। ಇನ್ನೂ ಕೂಡ ಈ ಒಂದು ಡಿಕ್ಸಾನ್ ಟೆಕ್ನಾಲಜಿ ತುಂಬ ಒಳ್ಳೆಯ ಕಂಪ್ನಿ ಇದೆ, ತುಂಬ ಮಲ್ಟಿಪಲ್ ಪ್ರಾಡಕ್ಟ್ಗಳನ್ನು ಈ ಒಂದು ಕಂಪ್ನಿ ಹೊಂದಿದೆ। ಸೊ ವೀಕ್ಷಕರೇ, ಎಷ್ಟೋ ಸಾರಿ ಈ ಒಂದು ಇನ್ಸ್ಪಿರೇಷನ್ ಸ್ಟೋರೀಸ್ಗಳು ನಮಗೆ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಂದು ಇನ್ಸ್ಪಿರೇಷನ್ ಬರುತ್ತೆ ಈ ಒಂದು ಕಂಪ್ನಿಯಲ್ಲಿ ಇಷ್ಟು ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವಾಗ ಇಷ್ಟು ಕೋಟಿ ಬರ್ತಾಯಿತ್ತು ಅಂತೇಳಿ। ಬಟ್ ನಾರ್ಮಲ್ ರಿಟೇಲ್ ಇನ್ವೆಸ್ಟರ್ಸ್ ನಾವು ಕೂಡ ಇವೆಲ್ಲ ಕಂಪ್ನಿಗಳನ್ನ ಬೈ ಆ್ಯಂಡ್ ಸೆಲ್ ಮಾಡಿದ್ದೀವಿ। ಇವತ್ತಿಗೂ ಕೂಡ ಈ ಎಲ್ಲ ಕಂಪ್ನಿಗಳು ಕೂಡ ಇನ್ನೂ ಕೂಡ ಒಳ್ಳೆ ವೆಲ್ತ್ನ ಕ್ರಿಯೇಟ್ ಮಾಡ್ತವೆ ಇನ್ ಫ್ಯೂಚರಲ್ಲಿ। ಬಟ್ ನಾನು ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಾರ್ಮಲ್ ರೀಟೇಲ್ ಇನ್ವೆಸ್ಟರ್ಸ್ ಯಾರೂ ಕೂಡ ಈ ಒಂದು ವೆಲ್ತ್ ಕ್ರಿಯೇಷನ್ ಜರ್ನಿ ಅಂತ ಏನಂತೀವಲ್ಲ, ಅಂದರೆ ಈಗ ನೋಡಿ 1 ಲಕ್ಷ ರೂಪಾಯಿಂದ ಅದು ಇವತ್ತಿನ ದಿನ 1 ಕೋಟಿ 2 ಕೋಟಿ ಏನಾಗಿದೆಯಲ್ಲ, ಅಲ್ಲಿವರೆಗೂ ಕೂಡ ಯಾರು ಕೂಡ ವೇಟ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ। ಸೊ ಎಲ್ಲರೂ ಕೂಡ ಬೈ ಆ್ಯಂಡ್ ಸೆಲ್ ಮಾಡೋರೆ, ಒಂದು ಸ್ವಲ್ಪ ಬರೋಣ ನಾವು ಸೆಲ್ ಮಾಡೋದಕ್ಕೆ ನಾವು ಹೋಗ್ತೀವಿ, ಇಲ್ಲ ಮಾರ್ಕೆಟ್ ಬಿತ್ತಪ್ಪ ಅಂದರೆ ನಾವು ಮಾರ್ಕೆಟಿಗೆ ತಕ್ಕಾಗೆ ನಾವು ರಿಯಾಕ್ಟ್ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ। ಸೊ ಇವತ್ತಿಗೂ ಕೂಡ 2021ರಲ್ಲೂ ಕೂಡ ಭಾಳಷ್ಟು ಕಂಪ್ನೀಸ್ಗಳು ನಿಮ್ಮ ಮುಂದೆನೇ ಇದ್ದಾವೆ, ಅವು ಕೂಡ ಇನ್ ಫ್ಯೂಚರಲ್ಲಿ ಮಲ್ಟಿಬ್ಯಾಗರ್ಗಳಾಗ್ತವೆ। ಸೊ ಅಂಥ ಒಂದು ಕಂಪ್ನಿಗಳನ್ನ ನೀವು ಐಡೆಂಟಿಫೈ ಮಾಡಿ ಆ ಒಂದು ಕಂಪ್ನಿಯಲ್ಲಿ ನೀವೇನಾದರೂ ಲಾಂಗ್ ಟರ್ಮ್ವರೆಗೂ ನೀವೇನಾದರೂ ಇದ್ದರೆ ನೀವು ಇದಕ್ಕಿಂತನೂ ಕೂಡ ಒಳ್ಳೆ ರಿಟರ್ನ್ಸ್ನ ನೀವು ನೋಡ್ಬೋದು। ಇನ್ ಕೇಸ್ ನಿಮಗೆ ಆ ಒಂದು ಕಂಪ್ನಿಗಳನ್ನ ನೀವು ಐಡೆಂಟಿಫೈ ಮಾಡೋದಕ್ಕೆ ಆಗ್ತಾ ಇಲ್ಲ, ನಿಮಗೆ ಗೊತ್ತಾಗ್ತಾ ಇಲ್ಲ, ನೀವು ಮಾರ್ಕೆಟ್ಗೆ ತಕ್ಕಂಗೆ ನೀವು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದೀರ ಅಂತಂದರೆ, ಕಂಟಿನ್ಯೂಸ್ ಆಗಿ ಬೈ ಆ್ಯಂಡ್ ಸೆಲ್ ನೀವು ಕೂಡ ಮಾಡ್ತಾ ಇದ್ದೀರ ಅಂತಂದರೆ ನೀವೇನು ಮಾಡ್ಬೋದು ಅಂತಂದರೆ, 1 ಲಕ್ಷ 2 ಲಕ್ಷ 3 ಲಕ್ಷ ರೂಪಾಯಿನ ಇವತ್ತಿನ ದಿನ ಒಳ್ಳೊಳ್ಳೆ ಮ್ಯೂಚುವಲ್ ಫಂಡ್ಸ್ಗಳಿದ್ದಾವೆ, ಅಂಥ ಒಂದು ಮ್ಯೂಚುವಲ್ ಫಂಡ್ಸಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೂಡ ಒಂದು 10 ವರ್ಷ 20 ವರ್ಷ ಬಿಡೋಣ, ಅದು ಕೂಡ ನಿಮಗೊಂದು ಒಳ್ಳೆ ರಿಟರ್ನ್ಸ್ನ ನಿಮಗೆ ಕೊಟ್ಟಿರುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ। ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಶೇರ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್, ಧನ್ಯವಾದಗಳು।